ಒಂದು ಕತೆ ಹೇಳ್ತೀನಿ. ಒಂದು ಸುಂದರವಾದ ಕುಟುಂಬ, ತಂದೆ ಆರ್ಮಿನಲ್ಲಿ ಆಫೀಸರ್, ಮಕ್ಕಳಿಬ್ರು ತಂದೆ ಅಂತ ಆಫೀಸರ್ಗಳಾಗಬೇಕು ಅನ್ನೋ ಕನಸು ಕಾಣ್ತಿದ್ದಾರೆ. ಅಣ್ಣ ಹಂಗೋ ಹೆಂಗೋ ಮಾಡಿ ಆರ್ಮಿ ಜಾಯ್ನ್ ಆಗ್ತಾನೆ. ತಂದೆ ಮತ್ತೆ ಮಗ ಇಬ್ರು ಒಂದೇ ರೆಜಿಮೆಂಟಲ್ಲಿ ಕೂಡ ಕೆಲಸ ಮಾಡ್ತಿರ್ತಾರೆ. ಸಣ್ಣ ಮಗನಿಗೆ ನಾನು ಆರ್ಮಿ ಸೇರ್ಕೋಬೇಕು ಅನ್ನೋ ಕುತೂಹಲ ಮತ್ತೆ ಹುಚ್ಚು ಇನ್ನೂ ಜಾಸ್ತಿ ಆಗುತ್ತೆ. ಅವನು ಹಂಗೋ ಹೆಂಗೋ ಕಷ್ಟಪಟ್ಟು ಅವನು ಆರ್ಮಿನಲ್ಲಿ ಜಾಯ್ನ್ ಆಗ್ತಾನೆ. ಅವನಿಗೂ ಕೂಡ ಲೆಟರ್ ಬರುತ್ತೆ. ಆ ಲೆಟರ್ನ ತಗೊಂಡು ಖುಷಿಯಿಂದ ಮನೆಗೆ ಓಡೋಡು ಬಂದರೆ ಮನೇಲೊಂದು ಕೆಟ್ಟ ಸುದ್ದಿ ಬಂದಿರುತ್ತೆ. ತಂದೆ ಮತ್ತೆ ಮಗ ಇಬ್ಬರೂ ಕೂಡ ಭಯೋತ್ಪಾದಕರ ದಾಳಿಯಲ್ಲಿ ಹೆಸುನಿಗಿರ್ತಾರೆ. ಇದೇ ಕಷ್ಟದಲ್ಲಿ ಇದೇ ನೋವಲ್ಲಿ ಆರ್ಮಿಗೆ ಜಾಯ್ನ್ ಆಗೋ ಪರಿಸ್ಥಿತಿ ಚಿಕ್ಕ ಮಗನಿಗೆ ಬರುತ್ತೆ. ಅಲ್ಲಿ ಹೋದರೆ ತನ್ನ ತಂದೆಗೆ ಪರಿಚಯ ಇರೋರು, ತನ್ನ ಅಣ್ಣನಿಗೆ ಪರಿಚಯ ಇರೋ ಎಷ್ಟೋ ಆಫೀಸರ್ಗಳು ಹೇಳ್ತಾರೆ, ನಿನ್ನ ತಾಯಿ ನಾನು ನಿನ್ನ ಮನೇಲಿ ಬಿಟ್ಟು ಬಂದಿದ್ದೀಯಪ್ಪ, ನಿನ್ನ ತಂದೆ ಮತ್ತು ನಿನ್ನ ಅಣ್ಣ ಇಬ್ಬರು ಕೂಡ ದೇಶಕ್ಕೋಸ್ಕರ ಪ್ರಾಣ ತೆತ್ತರು, ನೀನಾದರೂ ಹೋಗಿ ನಿನ್ನ ತಾಯಿನ ನೋಡ್ಕೊ ಅಂತ ಹೇಳಿದಾಗ ಇವನು ಮನಸ್ಸಲ್ಲಿ ಬೇಜಾರಾದರೂ ಅವ್ರ ಮಾತನ್ನ ಒಪ್ಕೋಬೇಕಾಗುತ್ತೆ. ಆರ್ಮಿ ಕಡೆಯಿಂದ ಅವರೂರಲ್ಲಿ ಅವನಿಗೊಂದು ಜಾಬ್ ಕೂಡ ಕೊಡಿಸ್ತಾರೆ. ಇದನ್ನೇ ತನ್ನ ತಾಯಿಗೆ ಬೇಸರದಿಂದ ಹೇಳ್ಕೊಂಡು ಮಾರನೇ ದಿನ ಊರಿಗೆ ಬರ್ತೀನಿ ಅಂತ ಕೂಡ ಹೇಳ್ತಾನೆ. ಮನೆಗೆ ಹೋಗಿ ನೋಡಿದ್ರೆ ಮನೆ ಬಾಗಿಲಾಕಿದೆ, ಒಳಗಡೆ ಹೋಗಿ ನೋಡಿದ್ರೆ ತಾಯಿ ನೇಣಿಗೆ ಶರಣಾಗಿದ್ದಾಳೆ. ಅವ್ಳ ಕೈಯಲ್ಲೊಂದು ಲೆಟರ್ ಇತ್ತು. ಆ ಲೆಟರ್ ತೆಗೆದು ನೋಡಿದ್ರೆ ಆ ತಾಯಿ ಬರೆದಿರ್ತಾಳೆ, ನಾನಿದ್ದೀನಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿನಗೆ ದೇಶ ಸೇವೆ ಮಾಡೋಕ್ಕೆ ಅವಕಾಶ ಸಿಗ್ತಾ ಇಲ್ಲ, ಈಗ ನಾನೇ ಸತ್ತೋಗಿದ್ದೀನಿ, ನೀನು ಖುಷಿಯಿಂದ ಭಾರತ ಮಾತೆ ಸೇವೆ ಮಾಡು, ನಿನ್ನ ತಂದೆ ನಿನ್ನ ಅಣ್ಣನಿಗಿಂತ ಜಾಸ್ತಿ ಮಾಡು ಅಂತ. ಇದು ನಿಜವಾದ ದೇಶಭಕ್ತಿ ಅಂದರೆ. ಜೈ ಹಿಂದ್, ಜೈ ಕರ್ನಾಟಕ.